ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಅದನ್ನು ಫಸ್ಟ್ ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಡೋನಟ್ ಬೀಟ್ ತೊಗೊಂಡಿದ್ದೀನಿ, ಮತ್ತೆ ಈ ತರ ಆರೆಳೆ ದಾರ ತಗೊಂಡಿದ್ದೀನಿ. ನಿಮ್ಗೆ ಇದು ಆರೆಳೆ ದಾರ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನ ನೋಡಿ. ಆಮೇಲೆ ಈ ತರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ತರ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ಮೊದ್ಲು ಈ ತರ ಡೋನಟ್ ತಗೊಂಡು, ಇದ್ ಬೇಕಿದ್ರೆ ಮೆಟಲ್ದು ಸಿಗತ್ತೆ, ನೀವು ಅದ್ ಬೇಕಿದ್ರೆ ತಗೋಬಹುದು. ಈ ತರ ಆರೆಳೆ ದಾರನ ಈ ತರ ಹಿಂಗ್ ತಗೊಂಡು ಮೊದ್ಲೊಂದು ನಾಟ್ ಹಾಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಎಳೀರಿ, ಇಲ್ಲಾಂದ್ರೆ ಲೂಸ್ ಆಗ್ಬಿಡತ್ತೆ. ಒಂದು ಎರಡರಿಂದ ಮೂರು ನಾಟ್ ಹಾಕೊಳ್ಳಿ. ಈಗ ಈ ಬೀಡ್ ಸುತ್ತ ಸಿಂಗಲ್ ಕ್ರೋಶ ಆಗ್ತಾ ಹೋಗ್ಬೇಕು. ಮೊದಲು ಈ ತರ ಹಿಂಗ್ ಹೇಳ್ಕೊಂಡು ಹಿಂಗೆ ಇದೇ ತರ ಇದು ಬೀಟ್ ಕಂಪ್ಲೀಟ್ ಆಗೋವರೆಗೂ ಇದನ್ನೇ ಹಾಕೊಂಡೋಗಿ. ನೋಡಿ ಈಗ ಅರ್ಧ ಬೀಡ್ ಕಂಪ್ಲೀಟ್ ಆಯ್ತು. ಇದ್ ಪೂರ್ತಿನೂ ಇದೇ ತರ ಹಾಕೊಂಡೋಗಿ. ನೋಡಿ ಈಗ ನಾನು ಈ ಬೀಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ ಬಂತು. ನಾನು ಹೇಳ್ದಂಗೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅದೇನೆ ಸಿಂಗಲ್ ಕ್ರೋಷನ್ ಹಾಕ್ಬೇಕು. ನೋಡಿ ಈಗ ಇದು ಕಂಪ್ಲೀಟ್ ಆಯ್ತು. ಈ ತರ ದಾರನ ಪುಲ್ ಮಾಡಿ ಆಮೇಲೆ ಈ ತರ ಕಟ್ ಮಾಡ್ಕೊಳ್ಳಿ. ಈ ತರ ಆಗತ್ತೆ. ಈಗ ನಾನು ಮೊದ್ಲಿಗೆ ಹಾಕಿರ್ತೀನಲ್ವಾ ಅದನ್ನ ಮತ್ತೆ ಈ ದಾರನ ಇಲ್ಲಿ ನಾಟ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ಈ ದಾರಕ್ಕೆ ನಾನು ಗ್ಲೂ ಹಾಕೊಂಡು ಅಂಟಿಸ್ತೀನಿ. ಆಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಹಿಂಗೆ ಎಳೆ ಕಿತ್ತೋಗ್ಬಿಡತ್ತೆ. ಈಗ ನೋಡಿ ಇದನ್ನ ಈಗ ಕಟ್ ಮಾಡಿಕೊಂಡು ಈ ಕಡೆಗೆ ಅಂಟಿಸ್ತಾ ಇದ್ದೀನಿ. ಇದೇನು ಕಾಣಿಸಲ್ಲ. ನೋಡಿ ಈ ಥರ ಕಾಣತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದಂತ ನೋಡೋಣ. ನೋಡಿ ನಾನು ಇದಕ್ಕೀಗ ಗ್ರೀನ್ ಕಲರ್ ದಾರನ ನೆಕ್ಸ್ಟ್ ಸ್ಟೆಪ್ಗೆ ಹಾಕ್ತಾ ಇದ್ದೀನಿ. ಮೊದಲು ಈ ಥರ ನಾಟ್ ಹಾಕ್ಕೊಳ್ಳಿ ಎಂಡ್ಗೆ. ಆಮೇಲೆ ಈ ಥರ ಕ್ರೋಷನ ಹಿಂಗೆ ಹಾಕ್ಕೊಂಡು
ಈ ದಾರನ ಇಲ್ಲಿಂದ ತಗೋಬೇಕು. ನೋಡಿ ಈ ಥರ ಆಯಿತು. ಈಗ ನಾನೀಗ ನೆಕ್ಸ್ಟ್ ಇದರಲ್ಲಿ ಇದನ್ನ ಲಾಕ್ ಮಾಡ್ತೀನಿ. ಈಗ ಒಂದು ಲಾಕ್ ಮಾಡಿ ಆದಮೇಲೆ ಒಂದು ಅಥವಾ ಒಂದು ಸಿಂಗಲ್ ಕ್ರೋಷೆ ಅಂತೀವಿ, ಅದಾದಮೇಲೆ ಈ ಥರ ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕೋದಾದ್ಮೇಲೆ ಈಗ ನೆಕ್ಸ್ಟ್ ಒನ್ ಇಲ್ಲಿ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಒನ್ನಲ್ಲಿ ಈ ಥರ ಸಿಂಗಲ್ ಕ್ರೋಷೆ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಒನ್ನಲ್ಲಿ ಸುಮ್ಮನೆ ಒಂದು ಸಿಂಗಲ್ ಕ್ರೋಷೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಆಯಿತು. ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ಒನ್ಗೆ ಮತ್ತೆ ಮಣಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದ್ ಮುಗಿದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಷೆ ಹಾಕೋಬೇಕು. ಈಗ ಮತ್ತೆ ನೆಕ್ಸ್ಟ್ಗೆ ಮಣಿ ಹಾಕೋಬೇಕು. ಆಮೇಲೆ ಮತ್ತೆ ಸಿಂಗಲ್ ಕ್ರೋಷೆ. ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲಿವರೆಗೂ. ನೋಡಿ ಈಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಲ್ಲೂ ಒಂದು ಈ ತರ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣುತ್ತೆ. ಈಗ ನಾನು ಇದ್ರ ಮೇಲೆ ಇನ್ನೂ ಒಂದು ರೌಂಡ್ ಹಾಕ್ತೀನಿ. ಅದಕ್ಕೆ ಒಂದು ಈ ಥರ ನಾಲ್ಕು ಚೈನ್ ಹಾಕೋತೀನಿ. ಎರಡು ಮೂರು ನಾಲ್ಕು ಚೈನ್ ಆಯಿತು. ನಾನೀಗ ಮಣಿ ಬಿಟ್ಟು ಇದು ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಆಯಿತು. ಒಂದು ಈ ಥರ ಆದಮೇಲೆ ನೆಕ್ಸ್ಟ್ ಒನ್ಗೂ ಅದೇ ಥರ ನಾಲ್ಕು ಚೈನ್ ಹಾಕೋಬೇಕು. ಮತ್ತೆ ಇಲ್ಲಿ ಎರಡು ಮನೆಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು.
ನೋಡಿ ಎರಡಾಯ್ತು. ನೆಕ್ಸ್ಟು ಮತ್ತೆ ಅದೇ ಥರ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ, ನಿಮ್ಮದು ಇದು ರೌಂಡ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ನಾಲ್ಕು ಚೈನ್ ಹಾಕ್ತಾ ಲಾಕ್ ಮಾಡ್ತಾ ಹೋಗಿ. ಸೇಮ್ ಈ ಥರ ಕಂಟಿನ್ಯೂ ಮಾಡಿ, ಇದೇ ಸ್ಟೆಪ್ನೇ ಕಂಟಿನ್ಯೂ ಮಾಡಿ ನೋಡಿ. ಈಗ ಈ ಥರ ಕಂಪ್ಲೀಟ್ ಆಗಿದೆ. ಈಗ ನಾನು ಎಂಡಲ್ಲಿದ್ದೀನಿ, ಲಾಸ್ಟಲ್ಲೂ ಅಷ್ಟೇ. ಈಗ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ, ಅದನ್ನು ಈ ಥರ ಹಿಂಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಆಯ್ತು. ಈಗ ಈ ಥರ ದಾರನ ಪುಲ್ ಮಾಡ್ಕೊಳ್ಳಿ, ಮಾಡ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡಿ, ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ. ಈಗ ಇದನ್ನ ಮತ್ತೆ ಗ್ಲೂಯಿಂದ ಅಂಟಿಸಿ ಈ ಥರ ಅಂಟಿಸಿದ್ಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಅಂಟಿಸಿದ್ನಲ್ವ, ಅದೇ ಥರನೇ ಇದನ್ನು ಈ ಥರ ಹಿಂದ್ಗಡೆ ಅಂಟಿಸಿ, ಅದೇನು ಕಾಣಿಸಲ್ಲ ನೋಡಿ. ಈ ಥರ ಆಯಿತು. ಇದಾದಮೇಲೆ ನಾನು ಇದ್ರ ಮಿಡ್ಲಲ್ಲಿ ಒಂದು ಈ ಥರದ ಮಣಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಈ ಥರ ಹಿಂಗೆ ಗ್ಲೂ ಹಾಕೋಬೇಕು. ಆಮೇಲೆ ಈ ಥರ ಮಣಿನ ಹಿಂಗೆ ಅಂಟಿಸ್ಬೇಕು. ನೋಡಿ ಈ ಥರ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು, ಅಂದರೆ ಡಿಪೆಂಡ್ಸ್ ಆನ್ ನೀವು ಎಷ್ಟು ಡಿಸ್ಟೆನ್ಸ್ಗೆ ಹಾಕ್ತಿರೋ ಅದನ್ನು ನೋಡ್ಕೊಂಡು ಈ ಥರ ಮಾಡಿಟ್ಕೋಬೇಕು. ಆಮೇಲೆ ಈ ಥರ ಸೂಜಿಲಿ ದಾರ ತಗೊಂಡು ಎಂಡಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟ್ಟೆಗೆ ಈ ಥರ ಹಿಂಗೆ ಇಟ್ಕೊಂಡು ಹೊಲಿಬೇಕಿದ್ನ, ಉಲ್ಟಾ ಇಟ್ಕೊಂಡಿದ್ದೀನಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು. ಈ ಥರ ಹಿಂಗೆ ಗಟ್ಟಿ ಆಗೋ ಥರ ಹೊಲಿಬೇಕು, ಅದು ಕಿತ್ತೋಗ್ಬಾರ್ದು. ನೋಡಿ ಈ ಥರ ಹೊಲಿಯೋದಾಯ್ತು. ಈಗ ಆಮೇಲೆ ಈ ಥರ ಹಿಂಗೆ ಟರ್ನ್ ಮಾಡಿಕೊಂಡು ನಾಟ್ ಹಾಕಿ ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದು ಕಿತ್ತೋಗುತ್ತೆ ಅಂತ ಅನಿಸಿದ್ರೆ ನೀವು ಈ ಥರ ಹಿಂಗೆ ಗ್ಲೂ ಹಾಕಿ ಅಂಟಿಸ್ಬಿಡಿ, ಆವಾಗ ಏನೂ ಕಿತ್ತೋಗಲ್ಲ. ನೋಡಿ ಈ ಥರ ಕಾಣುತ್ತೆ. ನಾನೀಗ ನೆಕ್ಸ್ಟ್ ಒಂದು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಬಿಟ್ಕೊಂಡು ಹಾಕ್ತೀನಿ, ಇದ್ರ ಮಿಡ್ಲಲ್ಲಿ ಕುಚ್ಚು ಹಾಕ್ತೀನಿ. ಇದೇ ಥರ ನಿಮ್ಮ ಸೀರೆ ಪೂರ್ತಿ ಕಂಟಿನ್ಯೂ ಆಗಿ ಹಿಂಗೆ ಬೇಕಿದ್ರು ಒಂದು ಆದ್ಮೇಲೆ ಒಂದು ಬರೀ ಇದನ್ನೇ ಹಾಕ್ಬೋದು, ಬೇಕಿದ್ರೆ ನೀವು ಮಿಡ್ಲಲ್ಲಿ ಕುಚ್ಚು ಬೇಕಿದ್ರು ಹಾಕ್ಬೋದು. ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಎರಡೂ ಕಲರ್ ಯೂಸ್ ಮಾಡಿ ಹಾಕ್ಬೋದು, ಬಟ್ ಇಲ್ಲಿ ಗ್ರೀನೇ ಜಾಸ್ತಿ ಇರೋದ್ರಿಂದ ನಾನು ಮಿಡ್ಲಲ್ಲಿರೋ ಕಲರ್ನ ಹಾಕಿದ್ದೀನಿ. ಇದಿನ್ನೂ ಬೇಕಿದ್ರೆ ನೀವು ಹತ್ರಕ್ಕೂ ಹಾಕೋಬೋದು.
ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡ್ಕೊಂಡು ಹಾಕೋಬಹುದು. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.